सर्वे भवन्तु सुखिनः, सर्वे सन्तु निरामयं, सर्वे भद्राणि पश्यन्तु, मा कश्चित् दुःखवाग् भवेत्। ओम शांति शांति शांति। ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಈ ದಿನದ ವಿಶೇಷ ಕಾರ್ಯಕ್ರಮದೊಳಗಡೆ ಬೆನ್ನು ನೋವಿನ ಸಮಸ್ಯೆಗಾಗಿ ಯಾವೆಲ್ಲ ಯೋಗಾಸನಗಳನ್ನು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬೆನ್ನು ನೋವು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಭಯ ಪಡ್ಲಿಕ್ಕೆ ಹೋಗಬೇಡಿ. ಬೆನ್ನು ನೋವು ಅಂತಕ್ಕಂಥದ್ದು ಅದು ರೆಸ್ಟ್ ಮೂಲಕನೇ ವಾಸಿಯಾಗ್ತದೆ. ಕೆಲವು ಸಂದರ್ಭದಲ್ಲಿ ನೀವು ಚಾಪೆ ಮೇಲೆ ಮಲ್ಕೊಳ್ತಕ್ಕಂಥದ್ದು, ಗಾದೆ ಮೇಲೆ ಮಲ್ಕೊಂಡ್ರೆ ಬೆನ್ನು ವಾಸಿ ಆಗಲ್ಲ. ಅದರ ಜೊತೆಗೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ನಮ್ಮ ಹತ್ರ ಬೆನ್ನುಗೆ ಎಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಇದೆ ಅಂತ ಹೇಳಿದ್ರೆ, ಎಷ್ಟೇ ಅಲ್ಲಿ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬೇರು ಸಮೇತವಾಗಿ ನಿವಾರಣೆ ಮಾಡಲಿಕ್ಕಾಗಿ ನಾವು ಹಲವಾರು ಚಿಕಿತ್ಸೆಗಳನ್ನು ಮಾಡ್ತೇವೆ. ಆ ಚಿಕಿತ್ಸೆಗಳು ನಿಮ್ಮನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ಗಳು ಇಲ್ಲದೆ ನಿಮ್ಮ ಕಾಯಿಲೆಯಿಂದ ನಿಮ್ಮನ್ನು ಮುಕ್ತಗೊಳಿಸ್ತದೆ. ಹಾಗಾಗಿ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಯೋಗನೇ. ನಾನು ಹೇಳಿರ್ತಕ್ಕಂಥ ಯೋಗ ನೀವು ಮಾಡಿ ಇದನ್ನು ಒಂದು ಎರಡು ತಿಂಗಳು ಮೂರು ತಿಂಗಳು ಇದನ್ನು ಪ್ರಯತ್ನ ಮಾಡಿ ಮನೇಲೆ, ಅದಕ್ಕೂ ವಾಸಿ ಆಗಿಲ್ಲ ಅಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಈಗ ಬೆನ್ನು ನೋವಿನ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಇನ್ನಷ್ಟು ಯೋಗ ಸೂತ್ರಗಳನ್ನು ಈಗ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಬೆನ್ನುವಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಆಸನಗಳಿವೆಲ್ಲ, ಇವುಗಳನ್ನ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡಿ. ಮೊದಲನೇದು ತ್ರಿಕೋನಾಸನ. ಬೆನ್ನು ನೋವಿನ ಸಮಸ್ಯೆಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ ತ್ರಿಕೋನಾಸನ. ಎರಡು ಕೈಗಳನ್ನ ಅಗಲ ಮಾಡ್ಕೊಳ್ಳಿ, ನಿಧಾನವಾಗಿ ಮೊದಲು ಎಡಗಡೆ ಈ ರೀತಿ ಬಾಗಬೇಕು. ಬೆನ್ನು ಹುರಿಯಲ್ಲಿರ್ತಕ್ಕಂಥ ಎಲ್ಲ ಒತ್ತಡಗಳನ್ನು ಇದು ದೂರ ಮಾಡುತ್ತೆ. ಇದಕ್ಕೊಂದು ವಿಧಾನ ಇದೆ, ಆ ವಿಧಾನದ ಮೂಲಕ ನೀವು ಅಭ್ಯಾಸ ಮಾಡಬೇಕು. ಈ ತ್ರಿಕೋನಾಸನದ ನಂತರ ನಿಧಾನವಾಗಿ ನಿಮ್ಮ ಬಲಗೈಯನ್ನು ಈ ರೀತಿ ಮುಂದೆ ಚಾಚಬೇಕು, ಸಂಪೂರ್ಣವಾಗಿ ಎಡಗಡೆ ತಿರುಗಬೇಕು. ಈಗೇನು ಮಾಡಬೇಕು, ಎಡಗೈ ಹಸ್ತವನ್ನು ಕೂಡ ಮೇಲೆತ್ಕೋಬೇಕು. ಸಮಕೋನಾಸನ. ನಿಧಾನವಾಗಿ ಮತ್ತೆ ತ್ರಿಕೋನಾಸನ. ಈ ಸಮಕೋನಾಸನ ಮಾಡಿದಾಗ ಬೆನ್ನು ಹುರಿಯಲ್ಲಿರ್ತಕ್ಕಂಥ ಬಿಗಿತ್ವ ಜಡತ್ವ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಹೀಗೆ ಸ್ಲಿಪ್ ಡಿಸ್ಕ್ ಆಗಿರ್ಬೋದು, ಡಿಸ್ಕ್ ಬಲ್ಜ್ ಆಗಿರ್ಬೋದು, ಎಲ್ಲ ಸಮಸ್ಯೆಯನ್ನು ಕೂಡ ಈ ಒಂದು ಆಸನಗಳನ್ನ ಮಾಡೋದ್ರ ಮೂಲಕ ನಾವು ನಿವಾರಣೆ ಮಾಡ್ಕೊಳ್ಬೋದು. ಏ ರೀತಿ ಮಾಡಬೇಕು, ಹೀಗೆ ನೇರವಾಗಿ ಇಟ್ಕೊಂಡು ದೀರ್ಘವಾಗಿ ಉಸಿರಾಡ್ತಾ ಕೈಯನ್ನು ಗಮನಿಸ್ತಾ ಹೋಗ್ಬೇಕು. ಉಸಿರು ತೆಗೆದುಕೊಂಡಾಗ ಮೇಲೆ, ಉಸಿರು ಬಿಟ್ಟಾಗ ಕೆಳಗೆ. ಕೈ ಹೀಗೆ ಮಡಚಿರಬಾರ್ದು, ಕೈ ಏನಾಗಿರಬೇಕು, ನೇರವಾಗಿ ಈ ರೀತಿ ಚಾಚಿಕೊಂಡಿರಬೇಕು. ವಾಪಸ್ ಬನ್ನಿ. ನಿಧಾನವಾಗಿ ನಿಮ್ಮ ಬಲಗೈಯನ್ನು ಹಿಂದೆ ತೆಗೆದುಕೊಂಡು ಬನ್ನಿ, ಎಡಗೈನ ಸಂಪೂರ್ಣವಾಗಿ ಮೇಲೆತ್ತಿ ವೀರಾಸನ. ಇದನ್ನ ಎಡಗಡೆ ಎಷ್ಟು ಬಾರಿ ಮಾಡ್ತೇವಲ್ಲ, ಬಲಗಡೆಯನ್ನು ಕೂಡ ಅದೇ ರೀತಿ ಅಷ್ಟೇ ಸಮಯ ತೆಗೆದುಕೊಂಡು ಅಷ್ಟೇ ಭಾರಿ ಅಭ್ಯಾಸ ಮಾಡಬೇಕು. ಈ ಎಡಗಡೆ ಮೂರು ಬಾರಿ ಅಭ್ಯಾಸ ಮಾಡಿದ್ರೆ ಬಲಗಡೆಯನ್ನು ಕೂಡ ಮೂರು ಬಾರಿ, ಎಡಗಡೆ ಎರಡು ಬಾರಿ ಅಭ್ಯಾಸ ಮಾಡಿದ್ರೆ ಬಲಗಡೆಯನ್ನು ಕೂಡ ಎರಡು ಬಾರಿ. ಒಟ್ಟಿನಲ್ಲಿ ಸಮತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ, ಈಕ್ವಾಲಿಟಿ.
ನಿಧಾನವಾಗಿ ಮುಂದೆ. ದೀರ್ಘ ಉಸಿರಾಡಬೇಕು. ಯಾವುದೇ ಕಾರಣಕ್ಕೂ ಉಸಿರನ್ನು ಬಿಗಿ ಹಿಡಿಯೋದಾಗಲಿ, ಶರೀರದ ಅಂಗಾಂಗಗಳನ್ನು ಬಿಗಿ ಹಿಡಿಯೋದಾಗಲಿ ಮಾಡಬಾರ್ದು. ನಿಧಾನವಾಗಿ ಹೀಗೆ ಉಸಿರಾಟದ ಪ್ರಕ್ರಿಯೆಯನ್ನು ಸರಿಯಾಗಿ ಗಮನಿಸ್ತಾ ಶರೀರನ ಸ್ಟ್ರೆಚ್ ಮಾಡಿರಬೇಕು. ಜಾಸ್ತಿ ಮುಂದೆ ಬಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಶರೀರ ಏನಾಗಿರಬೇಕು, ಸರಿಯಾಗಿ ಈ ರೀತಿ ಇರಬೇಕು. ನಿಧಾನವಾಗಿ ಮತ್ತೆ ಇದಾದಮೇಲೆ ವೀರಾಸನ. ಯಾವುದೇ ಆಸನದಲ್ಲಿ ನೀವು ನಿಂತ್ಕೊಂಡಾಗ ದೀರ್ಘವಾಗಿ ಉಸಿರಾಟ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ವಾಪಸ್ ಹೀಗೆ ಈ ಅಭ್ಯಾಸವನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಬೆನ್ನು ಸರಿಯಾದ ರೀತಿಯಲ್ಲಿ ಅಲೈನ್ಮೆಂಟ್ ಆಗುತ್ತೆ. ಕಂಪ್ರೆಸ್ ಆಗಿರೋ ಡಿಸ್ಕ್ ಎಲ್ಲ ಮತ್ತೆ ರೀಸೆಟ್ಟಿಂಗ್ ಆಗ್ತವೆ. ಗೊತ್ತಾಯ್ತಲ್ಲ, ಇದು ಬೆನ್ನುಗೆ ಅತಿ ಉಪಯುಕ್ತವಾಗಿರತಕ್ಕಂಥ ಆಸನದ ವೇರಿಯೇಷನ್ಸ್. ಈ ಮೂರು ಆಸನಗಳು ಸೇರಿಸ್ಕೊಂಡು ಮಾಡಬೇಕು, ಅಂದಾಗ ಹೆಚ್ಚು ಲಾಭ. ಮೊದಲು ತ್ರಿಕೋನ ಆಸನ, ಅದರ ನಂತರ ಅದೇ ಒಂದು ಮೂಮೆಂಟಲ್ಲಿ ಸಮಕೋನ ಆಸನ, ಮತ್ತು ಅದೇ ಮೂಮೆಂಟಲ್ಲಿ ಒಂದೆರಡು ಮೂರು ಬಾರಿ ತ್ರಿಕೋನಾಸನ ಸಮಕೋನಾಸನ ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಕೊನೆಯದಾಗಿ ಮೇಲೆ ನಿಮ್ಮ ಶರೀರವನ್ನು ಸ್ಟ್ರೆಚ್ ಮಾಡೋದು, ಅದಕ್ಕೆ ವೀರಾಸನ ಅಂತ ಕರೀತಾರೆ. ಹೀಗೆ ಅಭ್ಯಾಸ ಮಾಡಬೇಕು. ಇದಾದಮೇಲೆ ನಿಧಾನವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮೆರಡೂ ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ಕೋಬೇಕು, ಎರಡೂ ಕೈಗಳನ್ನು ಈ ರೀತಿ ಇಂಟರ್ಲಾಕ್ ಮಾಡ್ಕೋಬೇಕು. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಕೈಯನ್ನು ಸ್ವಲ್ಪ ಮೇಲೆತ್ತಬೇಕು. ಹೀಗೆ ಈಗೇನು ಮಾಡೋದು, ನಿಧಾನವಾಗಿ ನಿಮ್ಮ ಇಡೀ ಶರೀರವನ್ನು ಎರಡುಗಡೆ ಭಾಗಿಸೋದು. ವಾಪಸ್ ಮೊದಲು ಈ ಆಸನ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮಲ್ಲಿ ಸಮಸ್ಯೆ ಆಗ್ತದಂದ್ರೆ ಉಸಿರು ಜೋರಾಗ್ತದೆ, ಆ ಉಸಿರು ನಿಧಾನವಾಗಿವರೆಗೂ ಅಲ್ಲೇ ಅಭ್ಯಾಸ ಮಾಡಬೇಕು. ವಾಪಸ್ ಇದಕ್ಕೆ ಕಟಿ ಚಕ್ರಾಸನ ಅಂತ ಕರೀತಾರೆ. ಇದಾದಮೇಲೆ ನಿಧಾನವಾಗಿ ನಿಮ್ಮೆರಡು ಕೈಗಳನ್ನ ಮತ್ತೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಉಸಿರನ್ನು ಹೊರಹಾಕ್ತಾ ನಿಮ್ಮ ಬೆನ್ನನ್ನು ಸಂಪೂರ್ಣವಾಗಿ ಈ ರೀತಿ ಮುಂದೆ ಬಾಗಿಸ್ಬೇಕು. ಈ ರೀತಿಯಾಗಿ ಹ್ಯಾಂಡ್ಸ್ ಮೂಮೆಂಟ್ ಮಾಡಬೇಕು, ಕೈನ ಪೂರ್ತಿಯಾಗಿ ಮುಂದೆ ಎಳಿಬೇಕು ಎಡಕ್ಕೆ, ಉಸಿರು ತೆಗೆದುಕೊಳ್ತಾ ಮಧ್ಯಕ್ಕೆ, ಉಸಿರು ಬಿಡ್ತಾ ಬಲಕ್ಕೆ ಉಸಿರು ಬಿಡ್ತಾ ಮಧ್ಯಕ್ಕೆ ನಿಧಾನವಾಗಿ ಮುಂದೆ ನೋಡಬೇಕು. ಇದಕ್ಕೆ ಸಮಕೋನಾಸನ ಅಂತ ಕರೀತಾರೆ, ಇದಕ್ಕೆ ಪಾರ್ಶ್ವ ಸಮಕೋನಾಸನ ಅಂತ ಕರೀತಾರೆ. ಹೀಗೆ ಮಾಡ್ತಾ ಹೋದರೆ ಈ ಕೆಳಭಾಗದ ಬೆನ್ನು ಹುರಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬೋದು. L1, L2, L3, L4, L5 ಅಂತ ಲಂಬರ್ ಡಿಸ್ಕ್ಗಳಿರ್ತವೆ. ಆ ಡಿಸ್ಕ್ಗಳಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ಈ ರೀತಿಯಾಗಿ ನಾವು ಸ್ಟ್ರೆಚಸ್ ಮಾಡೋದ್ರ ಮೂಲಕ ಅವುಗಳನ್ನು ಸರಿಪಡಿಸ್ಕೋಬೋದು. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಈ ಕೈ ಹೀಗಿರಬಾರ್ದು. ಗೊತ್ತಾಯ್ತಲ್ಲ, ಹೀಗಿರಬಾರ್ದು. ಈ ಕೈ ಏನಾಗಿರಬೇಕು, ನೇರವಾಗಿ ಇಷ್ಟು ಹೈಟಲ್ಲಿರಬೇಕು. ಕೆಳಗೆ ಬಂದರೆ ಅದು ಜಾಸ್ತಿ ಸ್ಟ್ರೆಚ್ ಆಗೋಲ್ಲ. ಈ ಕೈ ಯಾವಾಗ ಮೇಲಿರ್ತದಲ್ಲ ಅವಾಗ ಇಲ್ಲಿಂದ ಸ್ಟ್ರೆಚ್ ಆಗ್ತದೆ ಪೂರ್ತಿಯಾಗಿ.
ಕೆಳಗೆ ಬಂದಾಗ ಏನಾಗ್ತದೆ, ಇಲ್ಲಿ ಸ್ಟ್ರೆಚಸ್ ಕಡಿಮೆ ಆಗುತ್ತೆ, ಮೇಲೆ ಹೋದಾಗ ಸ್ಟ್ರೆಚ್ ಜಾಸ್ತಿ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ, ಹೀಗೆ ಎಡಕ್ಕೆ ಎಡದಿಂದ ಬಲಕ್ಕೆ ಈ ರೀತಿಯಾಗಿ ಅಭ್ಯಾಸವನ್ನು ಮಾಡಬೇಕು. ಈ ರೀತಿ ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ನಿಮಗೇನಾದರೂ ಸುಸ್ತು ಆಯಾಸ ಅನಿಸಿದರೆ ನೀವೇನು ಮಾಡಬೇಕು, ಕಾಲನ್ನು ಸ್ವಲ್ಪ ಹತ್ತಿರ ತೆಗೆದುಕೊಂಡು ಬರಬೇಕು. ಹತ್ತಿರ ತೆಗೆದುಕೊಂಡು ಬಂದು ನಿಧಾನವಾದ ರೀತಿಯಲ್ಲಿ ನಿಮ್ಮ ಭುಜಗಳನ್ನು ಸಡಿಲಿಸ್ತಾ ದೀರ್ಘವಾಗಿ ಉಸಿರಾಟವನ್ನು ಮಾಡಬೇಕು. ಹೀಗೆ ಇದಾದಮೇಲೆ ಇನ್ನೊಂದು ಆಸನ ಬೆನ್ನು ನೋವಿನ ಸಮಸ್ಯೆನ ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕಾಗಿರ್ತಕ್ಕಂಥದ್ದು. ಅದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪೃಷ್ಠವಲ್ಲಿ ಅರ್ಧ ಕಟಿಚಕ್ರಾಸನ ಹೀಗಿಟ್ಕೋಬೇಕು, ನೇರ ನಿಂತ್ಕೋಬೇಕು, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ನಿಮ್ಮ ಬೆನ್ನನ್ನು ಹಿಂದೆ ಬಾಗಿಸ್ಬೇಕು. ವಾಪಸ್ ಬನ್ನಿ, ಮುಂದೆ ನೋಡಿ, ಮತ್ತೆ ನಿಧಾನವಾಗಿ ಹಿಂದೆ ಬಾಗಿಸಿ. ವಾಪಸ್ ಮುಂದೆ ನೋಡಿ, ಸಮಕೋನಾಸನ ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರನ್ನ ತೆಗೆದುಕೋಬೇಕು. ಸಮಸ್ತತೆ. ಇದನ್ನು ಇನ್ನೂ ಸ್ಲೋವಾಗಿ ಮಾಡಬೇಕು, ಎಷ್ಟು ಸಾಧ್ಯನೋ ಅಷ್ಟು ಸ್ಲೋ ಆಗಿ ಮಾಡ್ತಕ್ಕಂಥದ್ದು. ಹೇಗೆ, ಉಸಿರು ತೆಗೆದುಕೋಬೇಕು, ಉಸಿರನ್ನು ಬಿಡಬೇಕು, ಉಸಿರನ್ನ ತೆಗೆದುಕೋಬೇಕು, ಉಸಿರನ್ನ ಬಿಡಬೇಕು, ನಿಧಾನ ಉಸಿರು ತೆಗೆದುಕೋಬೇಕು. ಹೀಗೆ ನಿಧಾನವಾಗಿ ಮಾಡಬೇಕು. ಅಕಸ್ಮಾತಾಗಿ ನೀವು ಇದರಲ್ಲಿ ಹೆಚ್ಚು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಅಭ್ಯಾಸವನ್ನು ಮುಂದುವರಿಸಬೇಕಂತ ಹೇಳಿದ್ರೆ, ಒಂದೊಂದು ಆಸನದಲ್ಲೂ ಕೂಡ ಕನಿಷ್ಠ ಪಕ್ಷ 10-15 ಸೆಕೆಂಡ್ ಹೋಲ್ಡ್ ಮಾಡಬೇಕು. ನಿಮ್ಗೆ ಎಷ್ಟು ಆಗಿಲ್ಲ ಅಂದರೆ ಕನಿಷ್ಠ ಪಕ್ಷ 5 ಸೆಕೆಂಡ್ ಆದರೂ ಹೋಲ್ಡ್ ಮಾಡಬೇಕು, ಅಂದರೆ ಮಾತ್ರ ಪೇನ್ ಕಡಿಮೆ ಆಗುತ್ತೆ. ಹೀಗೆ ಕೆಳಗಡೆ ಬಾಗಿರ್ತಿರಲ್ಲ, ಹೀಗೆ ಕೈ ಇಟ್ಕೊಂಡಾಗ ಅಲ್ಲಿ ಕೌಂಟ್ ಮಾಡಬೇಕು, 1, 2, 3, 4, 5, 1, 2, 3, 4, 5, 1, 2, 3, 4, 5 ಹೀಗೆ ಈ ಒಂದು ವೇರಿಯೇಷನ್ ಮಾಡ್ತಾ ಹೋಗಬೇಕು. ಅಂದರೆ ಇದರಲ್ಲಿ ಏನಾಗ್ತದೆ, ಬೆನ್ನಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟಿಫ್ನೆಸ್ಗಳು ಈ ರೀತಿ ಎಳೆಯೋದ್ರ ಮೂಲಕ ದೂರ ಆಗ್ತವೆ, ಅಲ್ಲಿ ಗಟ್ಟಿತನ ಆಗಿರ್ತದೆ, ತುಂಬ
ಗಟ್ಟಿ ಗಟ್ಟಿ ಇರ್ತದೆ. ಹಿಂಗೆ ತಿರುಗಿಸಿದ್ರೆ ನೋವು ಬರ್ತದೆ, ಹಿಂಗೆ ತಿರುಗಿಸಿದ್ರೆ ಬೆನ್ನು ನೋವು ಬರ್ತದೆ. ಅಂಥ ಸಂದರ್ಭದಲ್ಲಿ ಈ ಆಸನಗಳು ಅತಿ ಉಪಯುಕ್ತವಾಗಿ ಸಹಾಯವನ್ನು ಮಾಡ್ತವೆ. ಮತ್ತು ಬೆನ್ನುವಿನ ಸಮಸ್ಯೆ ಇರತಕ್ಕಂಥವ್ರು ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ, ಪ್ರತಿ ದಿವಸವೂ ಹರಳೆಣ್ಣೆ ಕುಡಿಬೇಕು 2 ಚಮಚ. ಅಂದರೆ ವಾತ ಸಮಸ್ಯೆ ಕಡಿಮೆ ಆಗ್ತದೆ. ನಮ್ಮ ಹತ್ರ ಒಂದು ಈ ಬೆನ್ನುವಿಗಾಗಿ ಒಂದು ಮಾತ್ರೆ ಇದೆ. ಆ ಮಾತ್ರೆಯನ್ನು ತೆಗೆದುಕೊಂಡ್ರೆ ಅದಕ್ಕೆ ಮೇರುದಂಡ ಬಲವೃದ್ಧಿ ಮಾತ್ರೆ ಅಂತ ಕರೀತಾರೆ. ಅದನ್ನು ನೀವು ತೆಗೆದುಕೊಂಡ್ರೆ ನಿಮ್ಮ ಬೆನ್ನುವಿನ ಸಮಸ್ಯೆ ಸಂಪೂರ್ಣ ನಿವಾರಣೆ ಆಗ್ತದೆ. ಅಷ್ಟು ಅತಿ ಅದ್ಭುತವಾಗಿ ಅದು ಕೆಲಸ ಮಾಡ್ತದೆ. ಬೆನ್ನುವು ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಈ ಇಂಗ್ಲೀಷ್ ಔಷಧಿಗಳನ್ನು ತೆಗೆದುಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಗ್ಯಾರಂಟಿ 100% ಕಿಡ್ನಿ ಫೇಲ್ ಆಗ್ತವೆ. ಬೆನ್ನುವಿನ ಸಮಸ್ಯೆಗಾಗಿ ಯಾವೆಲ್ಲ ಆಸನಗಳು ಮಾಡಬೇಕು ಅಂತ ಹೇಳಿಕೊಡ್ತಾ ಇದೆ. ಬೆನ್ನು ನೋವಿಗೆ ಆಸನಗಳು ಬಹಳ ಉಪಯೋಗಕಾರಿ ಕೆಲಸ ಮಾಡ್ತವೆ. ಈ ಬಿ ಪಿ ಶುಗರ್ ಇರ್ತಕ್ಕಂಥವ್ರಿಗೆ, ಹೃದಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ, ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಹೆಚ್ಚು ಪ್ರಾಣಾಯಾಮ ಲಾಭಕಾರಿಯಾಗಿರ್ತವೆ. ಆದರೆ ಫಿಸಿಕಲಿ ಏನಾದರೂ ನಮ್ಮ ಸ್ಕೆಲಿಟಲ್ ಸಿಸ್ಟಮ್ಗೆ ಅನುಗುಣವಾಗಿರ್ತಕ್ಕಂಥ ಅಂಶಗಳಲ್ಲಿ ಏನಾದರೂ ತೊಂದರೆ ಆದರೆ ಅದಕ್ಕೆ ಈ ಆಸನಗಳಿಂದ ಹೆಚ್ಚು ನಾವು ಲಾಭವನ್ನು ಪಡೆದುಕೊಳ್ಬೋದು. ಗೊತ್ತಾಯ್ತಲ್ಲ. ಈಗ ನಮ್ಮ ಬೆನ್ನುವಿನ ಸಮಸ್ಯೆ ನಿವಾರಣೆಗಾಗಿ ಇನ್ನೊಂದು ಆಸನ, ಅದಕ್ಕೆ ಮಾರ್ಜರಿ ಆಸನ ಅಂತ ಕರೀತಾರೆ. ಈ ರೀತಿಯಾಗಿ ಕೂತ್ಕೋಬೇಕು, ಎರಡೂ ಕೈ ಕಾಲುಗಳು ನೇರವಾಗಿರಬೇಕು. ಕೇವಲ ನಿಮ್ಮ ಸೊಂಟದ ಭಾಗ ಮತ್ತು ಹೊಟ್ಟೆ ಭಾಗವನ್ನು ಮಾತ್ರ ಚಲನೆಗೆ ಒಳಪಡಿಸಬೇಕು. ಮಿಕ್ಕಿದ ಯಾವ ಭಾಗಗಳು ಕೂಡ ಮೂಮೆಂಟ್ ಆಗಬಾರ್ದು. ಓನ್ಲಿ ನಿಮ್ಮ ಲೋವರ್ ಬ್ಯಾಕ್ ಆ್ಯಂಡ್ ಅಬ್ಡಮನ್ ಶುಡ್ ಬಿ ಮೂಮೆಂಟ್. ಹೇಗೆ ಅಂದರೆ ನೋಡಿ, ಮಾರ್ಜರಿ ಅಂದರೆ ಬೆಕ್ಕು ಅಂತ ಅರ್ಥ. ಬೆಕ್ಕು ಹೇಗೆ ತನ್ನ ಮೈಯನ್ನು ಸ್ಟ್ರೆಚ್ ಮಾಡ್ತದೆ, ಅದು ಹೇಗೆ ತನ್ನ ಮೈಯನ್ನು ಚಲಿಸ್ತದೆ, ಅದೇ ರೀತಿಯಾಗಿ ನಾವು ಕೂಡ ಈ ಒಂದು ಸ್ಥಿತಿಯನ್ನು ಮಾಡೋದ್ರಿಂದ ಅದಕ್ಕೆ ಕ್ಯಾಟ್ ಸ್ಟ್ರೆಚಿಂಗ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಕನ್ನಡದಲ್ಲಿ ಅದಕ್ಕೆ ಬೆಕ್ಕಿನ ಆಸನ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಮಾರ್ಜರಿ ಆಸನ ಅಂತ ಕರೀತಾರೆ. ಈಗ ಆ ಮಾರ್ಜರಿ ಆಸನವನ್ನು ಹೇಗೆ ಮಾಡೋದು ಅಂದರೆ, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಸೊಂಟವನ್ನು ಕೆಳಗೆ ತಳ್ಳಿ ಎದೆಯನ್ನು ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಹೊರಹಾಕ್ತಾ ಸೊಂಟವನ್ನು ಮೇಲೆತ್ತಿ ಕತ್ತನ್ನು ಕೆಳಗೆ ತಳ್ಳಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಸೊಂಟವನ್ನು ಕೆಳಗೆ ಎದೆಯನ್ನು ಮೇಲೆ ಮತ್ತೆ ಉಸಿರನ್ನು ಹೊರಹಾಕ್ತಾ ಹೊಟ್ಟೆಯನ್ನು ಒಳಗಡೆ ಇಳಿತಾ ಸೊಂಟವನ್ನು ಮೇಲೆತ್ತಿ ನಿಮ್ಮ ಕತ್ತನ ಕೆಳಗಡೆ ಆದರೆ ಈ ಕಾಲು ಹಿಂಗೆ ಮಾಡಬಾರ್ದು. ಕಾಲು ಹೇಗಿರಬೇಕು, ಹೀಗೆ ನೇರವಾಗೇ ಇರಬೇಕು. ಕೇವಲ ನಿಮ್ಮ ಸೊಂಟದ ಭಾಗವನ್ನು ಮಾತ್ರ ಚಲನೆಗೆ ಒಳಪಡಿಸಬೇಕು. ಕೆಲವ್ರು ಏನು ಮಾಡ್ತಾರಂದ್ರೆ, ಹಿಂಗೆ ಮಾಡ್ತಾರೆ, ಅದರಿಂದ ಯಾವುದು ಉಪಯೋಗ ಆಗಲ್ಲ. ಅಂದರೆ ಕೈ ಕಾಲುಗಳು ಹಿಂಗೆ ಹಿಂಗೆ ಅಲುಗಾಡಬಾರ್ದು, ಇವೆರಡೂ ಸ್ಟಡಿಯಾಗಿ ಸರಿಯಾಗಿರಬೇಕು. ಕೇವಲ ನಿಮ್ಮ ಸೊಂಟ ಎದೆ ಕತ್ತು ಮಾತ್ರ ಚಲನೆಯಲ್ಲಿ ಇರಬೇಕು. ಹೀಗೆ ಇದು ಬೆನ್ನುಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ. ಇದನ್ನು 50 ಬಾರಿ ನೀವು ಅಭ್ಯಾಸ ಮಾಡಬೇಕು. ಗೊತ್ತಾಯ್ತಲ್ಲ. ಇದರಲ್ಲಿ ಕನಿಷ್ಠ ಪಕ್ಷ 5-6 ಬಾರಿ ಹೋಲ್ಡ್ ಮಾಡಬೇಕು. ಹೀಗೆ ಮಾಡಿರ್ತಿರಲ್ಲ, ಇಲ್ಲಿ ಹೋಲ್ಡ್ ಮಾಡಬೇಕು. ಎಷ್ಟು? 5 ಸೆಕೆಂಡ್. 1, 2, 3, 4, 5.
ಉಸಿರು ಬಿಟ್ಟಾಗ ಇಲ್ಲಿ ಹೋಲ್ಡ್ ಮಾಡಬೇಕು, ಒಂದು ಎರಡು ಮೂರು ನಾಲ್ಕು ಐದು, ಹೀಗೆ ಒಂದೊಂದು ಆಸನದಲ್ಲೂ ಕೂಡ ನೀವು ಹೋಲ್ಡ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದಾದ ಮೇಲೆ ಬಹಳ ಮುಖ್ಯವಾಗಿ ಇನ್ನೊಂದು ಆಸನ ಏನಂತ ಹೇಳಿದ್ರೆ ಉಷ್ಟ್ರಾಸನ. ಹೀಗೆ ಕೂತ್ಕೊಂಡಿರಬೇಕು ವಜ್ರಾಸನದಲ್ಲಿ, ಎರಡೂ ಕೈಗಳನ್ನ ಈ ರೀತಿಯಾಗಿ ಪಾದದ ಮೇಲೆ ಇಟ್ಕೋಬೇಕು. ಇಟ್ಕೊಂಡ್ರಲ್ಲ, ಇಟ್ಕೊಂಡ್ಮೇಲೆ ಹಾಗಾಗಿ ರೀತಿ ಹಿಂದೆ ಬಾಗಬೇಕು. ಇದು ನಿಮ್ಮ ಸೊಂಟವನ್ನು ಮೇಲೆತ್ತಿ ಮುಂದೆ ತರಳಿ. ಉಷ್ಟ್ರಾಸನ ಅಂತ ಕರೀತಾರೆ. ವಾಪಸ್ ಬನ್ನಿ. ಈ ಆಸನವು ಕೂಡ ನಮ್ಮ ಬೆನ್ನುವಿನ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಒಳ್ಳೆ ರೀತಿಲಿ ಹೆಲ್ಪ್ ಮಾಡ್ತದೆ. ಇದಾದ ಮೇಲೆ ನಿಧಾನವಾಗಿ ಅರ್ಧ ಚಂದ್ರಾಸನ, ನಿಧಾನವಾಗಿ ಎರಡು ಕೈಗಳನ್ನ ಈ ರೀತಿ ಕಟ್ಕೋಬೇಕು. ಕಟ್ಕೊಂಡು ನಿಧಾನವಾಗಿ ಈ ರೀತಿ ಮೇಲೆ ನಿಂತ್ಕೊಂಡ್ಮೇಲೆ ನಿಮ್ಮ ಬೆನ್ನನ್ನು ಹಿಂದೆ ಬಾಗಿಸ್ಬೇಕು. ವಾಪಸ್ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದೆ ಬಾಗಬೇಕು. ಇದಕ್ಕೆ ಅರ್ಧ ಚಂದ್ರಾಸನ ಅಂತ ಕರೀತಾರೆ. ಇದಾದ ಮೇಲೆ ಇದನ್ನು ಕೂಡ ಒಂದು 5-10 ಬಾರಿ ಅಭ್ಯಾಸ ಮಾಡಬೇಕು. ಒಂದೊಂದು ಆಸನನೂ ಕೂಡ ಸರಿಯಾಗಿ ನೀವು 3-5 ನಿಮಿಷದವರೆಗೂ ಅಭ್ಯಾಸ ಮಾಡ್ತಕ್ಕಂಥದ್ದು. ಇದಾದ ಮೇಲೆ ನೆಕ್ಸ್ಟ್ ಆಸನ ಯಾವುದಂತ ಹೇಳಿದ್ರೆ ವಕ್ರಾಸನ. ಎಡಗಾಲನ್ನು ಮಡಚ್ಕೊಳ್ಳೋದು, ಬಲಗೈಯನ್ನು ಎಡಗಾಲಿನ ಹೊರಗಡೆ ಹಾಕಿ ಬಲ ಮೊಣಕಾಲನ್ನ ಈ ರೀತಿ ಹಿಡ್ಕೊಂಡು ಈ ರೀತಿ ಹಿಂದೆ ತಿರುಗಬೇಕು. ಅಂದರೆ ನಿಮ್ಮಲ್ಲಿ ಅಲ್ಲೇನಾಗಿರ್ತದೆ, ಬೆನ್ನು ಹುರಿಯ ಸುತ್ತಲೂ ಹೆಚ್ಚು ಮಾಂಸಖಂಡಗಳಲ್ಲಿ ಡ್ರೈನೆಸ್ಸು, ಅದರ ಜೊತೆಗೆ ಸ್ವೆಲ್ಲಿಂಗು, ರಕ್ತ ಸಂಚಾರದಲ್ಲಿ ಕೊರತೆ, ರಕ್ತದಲ್ಲಿ ಹೆಪ್ಪುಗಟ್ಟಿರ್ತದೆ, ಮತ್ತು ಅಲ್ಲಿ ಸ್ಟ್ರಕ್ ಆಗಿರ್ತದೆ ಎಲ್ಲವೂ ಕೂಡ. ಈ ಥರ ಮಾಡೋದ್ರಿಂದ ಅದು ಮತ್ತೆ ಸ್ಕ್ವೀಸ್ ಆಗೋದ್ರ ಮೂಲಕ ಅದೆಲ್ಲವೂ ಕೂಡ ಕ್ರಿಯಾಶೀಲವಾಗ್ತದೆ. ನಿಮ್ಮ ಬೆನ್ನಲ್ಲಿರ್ತಕ್ಕಂಥ ಡಿಸ್ಲೊಕೇಶನ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಸರ್ಕ್ಯುಲೇಟ್ರಿ ಸಮಸ್ಯೆಗಳಾಗಿರ್ಬೋದು, ಸೈಟಿಕ್ ಪೇನ್ ಆಗಿರ್ಬೋದು, ಎಲ್ಲವೂ ಸರಿಯಾಗ್ತವೆ ವಕ್ರಾಸನದಿಂದ. ಗೊತ್ತಾಯ್ತಲ್ಲ, ಇವಿಷ್ಟೆಲ್ಲ ಆಸನಗಳು ನಿಮ್ಮ ಬೆನ್ನುವಿನ ಸಮಸ್ಯೆಯನ್ನು ಬೇರು ಸಮೇತವಾಗಿ ನಿವಾರಣೆ ಮಾಡುತ್ತವೆ. ಬೆನ್ನು ನೋವಿನ ಸಮಸ್ಯೆಗಾಗಿ ನೀವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಕಟಿ ಬಸ್ತಿ ಪತ್ರಪಿಂಡ ಸ್ವೇದ ಅಂತ ಹೇಳ್ತಾರೆ. ಇವೆರಡೂ ಚಿಕಿತ್ಸೆಗಳು, ಗೊತ್ತಾಯ್ತಲ್ಲ, ನೀವು ಈ ಚಿಕಿತ್ಸೆಗೆ ಏನಾದರೂ ಒಳಗಾದರೆ, ಸರಿಯಾಗಿ ಆ ಚಿಕಿತ್ಸೆಯನ್ನು ನೀವು ತೆಗೆದುಕೊಂಡ್ರೆ ನಿಮ್ಮ ಬೆನ್ನು ಬಹಳ ಬೇಗ ನಿವಾರಣೆ ಆಗ್ತದೆ. ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಗಳು ಅವ್ರಿಗೆ ನಾವು 15 ದಿವಸ ಚಿಕಿತ್ಸೆ ತಗೊಳ್ಳೋಕ್ಕೆ ಹೇಳ್ತೇವೆ, ಆದರೆ ಅವರು 2-3 ದಿವಸದಲ್ಲೇ ವಾಸಿ ಆಗಿಬಿಡ್ತದೆ ಅವ್ರಿಗೆ. ಅಷ್ಟೊಂದು ವಿಶಿಷ್ಟವಾಗಿರ್ತಕ್ಕಂಥ ಮತ್ತು ಅತ್ಯಂತ ಜಾಸ್ತಿ ಬೇಗ ನಿಮ್ಮ ಬೆನ್ನುಗೆ ಸಮಸ್ಯೆಯನ್ನು ಪರಿಹಾರವನ್ನು ಕೊಡ್ತಕ್ಕಂಥ ಚಿಕಿತ್ಸೆಗಳು ಈ ಒಂದು ಪಂಚಕರ್ಮ ಚಿಕಿತ್ಸೆಗಳು. ಇವನ್ನು ನೀವು ಸರಿಯಾಗಿ ಮಾಡಿಸ್ಕೊಂಡ್ರೆ ನಿಮ್ಮ ಯಾವುದೇ ಒಂದು ಸಮಸ್ಯೆಯನ್ನು ಕೂಡ ನೀವು ಬಹಳ ಬೇಗ ನಿವಾರಣೆ ಮಾಡಿಕೊಳ್ಬೋದು. ಅದರ ಜೊತೆಗೆ ಈ ಆಳ್ವಿ ಅಂತ ಬರ್ತದೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗ್ತದೆ. ಆ ಆಳ್ವಿಯನ್ನು ರಾತ್ರಿ ನೀರಲ್ಲಿ ನೆನೆ ಹಾಕಬೇಕು. ಬೆಳಗ್ಗೆ ಎದ್ದು ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ಬೇಯಿಸಬೇಕು ನೀರಿನಲ್ಲಿ. ಬೇಯಿಸಿದ ಮೇಲೆ ಅದರ ಮೇಲೆ ಜೇನುತುಪ್ಪ ಅಥವಾ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕ್ಕೊಂಡು ಅದನ್ನು ತುಪ್ಪ ಮಿಶ್ರಣ ಮಾಡಿ ಕುಡಿಬೇಕು. ಹಾಗೆ ಕುಡಿಬಾರ್ದು, ತುಪ್ಪದಲ್ಲಿ ಅದನ್ನು ಮಿಶ್ರಣ ಮಾಡ್ಕೊಂಡು 1.5 ಚಮಚ ತುಪ್ಪ ಹಾಕ್ಕೊಂಡು 1 ಗ್ಲಾಸ್ ಆ ಒಂದು ಕಷಾಯವನ್ನು ಅಥವಾ ಒಂದು ಆ ಪಾಯಸ ಥರ ಆಗ್ತದೆ, ಅದನ್ನು ಕುಡಿದ್ರೆ ನಿಮ್ಮ ಬೆನ್ನುವಿನ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗ್ತದೆ. ಕೆಲವು ಜನ ಹೆಣ್ಮಕ್ಳಿಗೆ ಹೆರಿಗೆ ನಂತರ ಬೆನ್ನು ಜಾಸ್ತಿ ಬರ್ತಿರ್ತದೆ, ಅವೆಲ್ಲ ಸಮಸ್ಯೆಗಳಿಗೂ ಕೂಡ
ಈ ಒಂದು ಆಸನಗಳು ಬಹಳ ಉಪಯೋಗಕಾರಿ ಕೆಲಸ ಮಾಡ್ತವೆ. ಬೆನ್ನುವನ್ನು ದಯವಿಟ್ಟು ಕೇರ್ಫುಲ್ ಆಗಿ ನೀವು ಹ್ಯಾಂಡಲ್ ಮಾಡಬೇಕು. ಏನಾದರೂ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆಗಿಬಿಟ್ರೆ ಲಕ್ವ ಹೊಡಿತದೆ, ಜೀವನನೇ ನಾಶ ಆಗೋಗ್ಬಿಡ್ತದೆ. ಅದಕ್ಕಾಗಿ ನೀವು ಬೆನ್ನು ಬಂದಿದೆ ಅಂತೇಳಿದರೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗಿ ನೀವು ಒಳ್ಳೆಯ ಆಯುರ್ವೇದ ಯೋಗ ತಜ್ಞರನ್ನ ಭೇಟಿಯಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ಎಪಿಎಂಸಿ ಎದುರುಗಡೆ ಈಶ್ವರ ನಗರ ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 9980277973 ಅಥವಾ 733-761-8850.